ನ್ಯೂಸ್ ನಂಬರ್ ಒನ್ಗೆ ಸ್ವಾಗತ. ರಾಜಕಾಲುವೆ ಒತ್ತುವರಿ ತಿರವಿಗೆ ಅಧಿಕಾರಿಗಳು ಮೀನಾಮೇಷ. ಮಳೆ ನೀರಿನ ದಿಕ್ಕನ್ನೇ ಬದಲಿಸಿರುವ ಕಾಲುವೆಯ ಪಥದ ಚೆಕ್ಡ್ಯಾಂ ಕಟ್ಟಡವನ್ನು ತೆರವುಗೊಳಿಸುವ ಸಾಹಸದ ಕಾರ್ಯ ನಿಗೂಢವಾಗಿ ನಡೆದಿದೆಯೇ? ಹೌದು, ಒತ್ತುವರಿ ತೆರವು ಕಾರ್ಯಾಚರಣೆ ನಿರಂತರವಾಗಿ ಸಾಗಿದೆ ಎನ್ನುತ್ತಾರೆ. ರಾಜಕಾಲುವೆ ವಿಭಾಗದ ಅಧಿಕಾರಿಗಳು ಸುಮಾರು ವರ್ಷಗಳ ಹಿಂದೆ ಬಲು ಅಬ್ಬರದಿಂದ ಶುರುವಾಗಿ ಅಷ್ಟೇ ವೇಗದಲ್ಲಿ ತಣ್ಣಗಾಗಿದ್ದ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯು ತೆರೆ ಮರೆಯಲ್ಲಿಯೇ ನಡೆಯುತ್ತಿದೆ. ಖಾಲಿ ಜಾಗಗಳನ್ನಷ್ಟೇ ತೆರವು ಮಾಡಲಾಗುತ್ತಿದೆ, ಆದರೆ ರಾಜಕಾಲುವೆಗಳ ಮೇಲಿನ ಕಟ್ಟಡಗಳನ್ನು ಮುಟ್ಟುವ ಸಾಹಸ ಮಾಡಿಲ್ಲ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸಿನಹಳ್ಳಿಯ ಕೆರೆ ಸಂಪರ್ಕದ ರಾಜಕಾಲುವೆ ಒತ್ತುವರಿ ಮಾಡಿದವರ ವಿರುದ್ಧ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ರಾಜಕಾಲುವೆ ಒತ್ತುವರಿಯಿಂದಾಗಿ ಮಳೆ ಅನಾಹುತದಿಂದ ನೀರು ಹರಿಯಲು ಜಾಗವಿಲ್ಲದೆ ಮನೆ ಹಾಗೂ ಕೃಷಿ ಜಮೀನಿಗೆ ನುಗ್ಗಿ ಜನ ತೊಂದರೆ ಅನುಭವಿಸುತ್ತಿದ್ದಾರೆ. ಪಕ್ಕದಲ್ಲಿ ಇದ್ದಂತಹ ಗದ್ದೆಗಳಿಗೆ ನೀರು ಹರಿದು ಮಾವು ಹಾಗೂ ಗೋಡಂಬಿ ಗಿಡಗಳು ಕೊಚ್ಚಿ ಹೋಗಿವೆ. ಈ ವಿಚಾರವಾಗಿ ಕೇಳಲು ಹೋದಾಗ ನಮ್ಮ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ರೈತ ಮುನಿರಾಜು ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ತಕ್ಷಣ ಹೆಚ್ಚೆತ್ತುಕೊಂಡು ಪೊಲೀಸರು ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ಮಾಡಿದ ರವಿ ಮತ್ತು ನಾರಾಯಣ ಸ್ವಾಮಿಯವರಿಗೆ ಎಚ್ಚರಿಕೆ ನೀಡಿ 3 ದಿನಗಳಲ್ಲಿ ಕಾಲುವೆ ಸರಿಪಡಿಸಬೇಕೆಂದು ತಿಳಿಸಿದ್ದಾರೆ ಎನ್ನಲಾಗಿದೆ. ಮಾಸ್ಟರ್ ನ್ಯೂಸ್ ನಂಬರ್ 1 ಶಿಡ್ಲಘಟ್ಟ. ಸರ್ವೆ ನಂಬರ್ 52 ನಮ್ಮ ಜಮೀನಿದ್ದು ಒಂಕೆ ಕಾಲುವೆ ಸರ್ಕಾರಿ ಕಾಲುವೆ ಇದ್ದರೆ ಎಲ್ಲ ತೆರವು ಮುಚ್ಚಿಬಿಟ್ಟು ಚೆಕ್ ಡ್ಯಾಮ್ ಇತ್ತು, ಅದನ್ನು ಕಿತ್ತಾಕಿ ಎಲ್ಲ ಕಲ್ಲುಗಳನ್ನು ಸಾರಿಸಿಬಿಟ್ಟಿದ್ದಾರೆ. ಆಮೇಲೆ ನಾನು ಇಲ್ಲಿ ಬಂದು ನೋಡಿ ಶಿಡ್ಲಘಟ್ಟಗೆ ಬಂದು ಅಲ್ಲಿ ಆಫೀಸ್ ಕುಂಬಾರ ಬೀದಿಯಲ್ಲಿ ಮಾನವ ಹಕ್ಕುಗಳ ಕಮಿಟಿ ಆಫೀಸನ್ನು ನೋಡಿದೆ. ಅಲ್ಲಿ ಅಲ್ಲಿ ಸಾರಿದ್ದರು, ಅವ್ರನ್ನ ದಿಕ್ಕು ತೋರಿಸಿದೆ. ಅವ್ರನ್ನ ಕೇಳಿದ ಮೇಲೆ ಅವರು ಎಲ್ಲ ಕಂಪ್ಲೇಂಟ್ ಬರ್ಕೊಟ್ರು. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಕೊಟ್ಟೆ. ಅಲ್ಲೂ ಅವರು ಸಬ್ ಇನ್ಸ್ಪೆಕ್ಟ್ರು ಎಲ್ಲ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವ್ರನ್ನ ಕರೆಸಿ ಮಾಜರ್ ಮಾಡಿ ಇದು ವಂಕೆ 3 ದಿನ ಟೈಮ್ ಕೊಟ್ಟು 3 ದಿನದೊಳಗಡೆ ತೆರವು ಮಾಡಿಸ್ತೀವಿ ಅಂತೇಳಿ ಅವ್ರ ಮೇಲೆ ಅವರು ಒಪ್ಪಿಕೊಂಡು ಆಮೇಲೆ ಪೊಲೀಸ್ನವರು ಸಹಕಾರ ಕೊಟ್ಟರು. ನಮಗೆ ಪೊಲೀಸ್ ಸಹಕಾರ ಕೊಟ್ಟು ಎಲ್ಲ ಒಪ್ಕೊಂಡಿದ್ದಾರೆ. ಎಷ್ಟು ದಿನ ಆಗೈತಿ ಇಲ್ಲಿ ಒತ್ತುವರಿ ಮಾಡ್ಕೊಂಡು ಜಮೀನು? 15 ದಿನ ಮೇಲೆ. ಯಾರು ಒತ್ತುವರಿ ಮಾಡ್ಕೊಂಡಿರೋದು? ನಾರಾಯಣ ಸ್ವಾಮಿ ಮತ್ತು ಅವನ ಮಗ ರವಿ. ನೀವು ಠಾಣೆಗೆ ಹೋಗಿ ದೂರು ಕೊಟ್ಟಮೇಲೆ ಅದು ಬಗೆಹರಿಸಿ ಅಂತ ಹೇಳ್ಬಿಟ್ಟು ದೂರು ಕೊಟ್ಟಮೇಲೆ ಸಬ್ ಇನ್ಸ್ಪೆಕ್ಟರ್ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಕರೆಸಿ ಮಾಜರ ಮಾಡಿ 3 ದಿನ ಟೈಮ್ ಕೊಟ್ಟವ್ರೆ. ನಾವು 3 ದಿನದೊಳಗೆ ನಾವೇ ತೆರವು ಮಾಡ್ತೀವಿ ಅಂತ ಒಪ್ಕೊಂಡ್ಮೇಲೆ ಅವ್ರು ಕಳಿಸಿದ್ರು. ಆಮೇಲೆ ಆ 3 ದಿನ ಟೈಮ್ ಮಾಡಿದಿಲ್ಲ, ತೆರವು ಮಾಡಿದ್ರೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟವ್ರೆ.